ಕೆಲವೊಂದ್ಸರಿ ಅವರು ಮಧ್ಯ ಒಂದ್ಸತಿ ಸಂಕೋಚ ಪಟ್ಕೊಂಡ್ರು, ಓ ನನ್ನ ಮಧ್ಯ ಇಂಗ್ಲಿಷ್ ಪದಗಳು ಜಾಸ್ತಿ ಮಾತಾಡ್ಬಿಡುತ್ತೆ ಅಂದ್ರೆ ಈ ರೀತಿ ನಮಗೆ ಕೆಲವು ನಾವು ಯಾವ ತರ ಮಾಡಿದ್ರು ಅಂತ ಕಾಣ್ತಿರುತ್ತೆ. ಆದ್ರೆ ನಾವು ಭಾಷಣ ಮಾಡ್ಬೇಕಾದ್ರೆ ನಾವು ಮೊದಲು ವ್ಯಾಕರಣ ಶುದ್ಧಿ ಇದ್ದಿದ್ವಿ, ಈಗ ಅದನ್ನು ಭಾಷಾ ಶುದ್ಧಿ ಅನ್ಬೋದ, ಇವತ್ತು ಭಾಷಾ ಶುದ್ಧಿ ಅನ್ನೋರು ಇದರ ಇಲ್ವಾ ಗೊತ್ತಿಲ್ಲ. ನಾವು ಭಾಷಣ ಮಾಡ್ಬೇಕಾದ್ರೆ ನಿಜವಾಗ್ಲೂ ಬೇಕಾಗಿರೋದು ವ್ಯಾಕರಣ ಶುದ್ಧಿನ, ಭಾಷಾ ಶುದ್ಧಿನ. ಭಾಷಾ ಶುದ್ಧಿ ಅಂದ್ರೆ ಏನು, ನಾವು ಭಾಷಣ ಮಾಡ್ಬೇಕಾದ್ರೆ ಅದ್ರ ಸ್ವರೂಪ ಹೇಗಿರಬೇಕು ಅಂತ ನಾನು ಸುನಿಲ್ ಅವ್ರನ್ನ ಹೇಳಬೇಕು ಅಂತ ಕೇಳ್ತೇನೆ. ಮತ್ತೊಂದು ಸರಿ ನಮಸ್ಕಾರ. ಈಗ ಆಶುಭಾಷಣದ ವಿಷಯ ಭಾಷಾ ಶುದ್ಧಿ ಮತ್ತು ವ್ಯಾಕರಣ ಶುದ್ಧಿಯ ಬಗ್ಗೆ. ನನಗನ್ಸುತ್ತೆ ಎರಡು ಬೇಕು ಅಂತ ಅನ್ಸುತ್ತೆ, ವ್ಯಾಕರಣ ಶುದ್ಧಿನೂ ಬೇಕು ಅನ್ಸುತ್ತೆ, ಭಾಷಾ ಶುದ್ಧಿನೂ ಬೇಕು ಅನ್ಸುತ್ತೆ. ವೈಯಕ್ತಿಕವಾಗಿ ಹೇಳೋದಂದ್ರೆ, ರಘುನಂದನ್ ಅವರು ಒಂದ್ಸಲಿ ಬಂದು ನಮ್ಗೆ ನಮ್ ಜೊತೆ ಮಾತನಾಡಿದ ಒಪ್ಪಂದದಲ್ಲಿ ಅವತ್ತಿಂದ ನಾನು ಒಂದು ಪ್ರಯತ್ನ ಪೂರ್ವಕವಾದ ಒಂದು ಪ್ರಯತ್ನವನ್ನು ಮಾಡಿದೆ, ಇನ್ಮೇಲಿಂದ ಆಂಗ್ಲ ಪದಗಳನ್ನ ಕಡಿಮೆ ಮಾಡಬೇಕು. ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿಯೂ ಕೂಡ, ಮನೆಯಲ್ಲಿ ಕೂಡ, ಗೆಳೆಯರ ಜೊತೆ ಮಾತನಾಡೋವಾಗ್ಲೂ ಕೂಡ, ನನಗೆ ಇವತ್ತು ಒಂದು ವಾಕ್ಪದದ ಭಾಷಣ ಮಾಡುವಾಗ ನಾನು ತೆಗೆದುಕೊಂಡಂಥ ವಿಷಯ ಸ್ವಲ್ಪ ಕಷ್ಟದಾಗಿ ಇತ್ತು. ಇದರಲ್ಲಿ ಕನ್ನಡವನ್ನು ತರೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಆದರೆ ನನ್ನ ಸಂಪೂರ್ಣ ಪ್ರಯತ್ನವನ್ನು ಮಾಡಿದೆ. ಅದು ನನ್ನ ಮೇಲೆ ಮಾಡಿದಂಥ ರಘುನಂದನ್ ಅವರ ಭಾಷಣದ ಪ್ರಭಾವ ಇರ್ಬೋದು, ನಾನು ನನ್ನಲ್ಲೇ ಕಂಡುಕೊಂಡಂಥ ಒಂದು ಅದನ್ನು ನಾನು ಭಾಷಾ ಶುದ್ಧಿ ಅನ್ಬೋದು ಅನ್ಕೊಳ್ತೀನಿ. ಅದು ನನಗೆ ಬಹಳ ವೈಯಕ್ತಿಕವಾಗಿ ಖುಷಿ ಕೊಟ್ಟಂತಹ ವಿಷಯ. ಈಗ ಒಂದ್ಸಲಿ ರೂಮಲ್ಲಿ ಮಾತಾಡುವಾಗ ಯಾಕಪ್ಪ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ ಅಂತ ಕೇಳ್ತಾರೆ, ನನಗೆ ಅದರಿಂದ ಏನು ತೊಂದರೆ ಇಲ್ಲ, ಖುಷಿನೇ ಆಗುತ್ತೆ. ಭಾಷಾ ಶುದ್ಧಿ ನನಗೆ ಇಲ್ಲಿ ಬಹಳ ಖುಷಿಯನ್ನು ನನ್ನಲ್ಲಾದ್ರೂ ಕೊಟ್ಟಿದೆ ಭಾಷಾ ಶುದ್ಧಿ. ಆಮೇಲೆ ವ್ಯಾಕರಣ ಶುದ್ಧಿ, ವ್ಯಾಕರಣ ಶುದ್ಧಿ ಕೂಡ ಖಂಡಿತವಾಗಿ ಬೇಕೇ ಬೇಕಾಗುತ್ತದೆ. ವ್ಯಾಕರಣ ಶುದ್ಧಿ ಇಲ್ಲ ಅಂದ್ರೆ ಅಪಾರ್ಥ ಆಗುವಂತಹ ಸಾಧ್ಯತೆಗಳು ಬಹಳ ಇರುವುದರಿಂದ ವ್ಯಾಕರಣ ಶುದ್ಧಿಯೂ ಕೂಡ ಅತಿ ಮುಖ್ಯವಾಗಿರೋದ್ರಿಂದ ವ್ಯಾಕರಣ ಶುದ್ಧಿ ಬೇಕೇ ಬೇಕು. ಭಾಷಾ ಶುದ್ಧಿ ಆ ವ್ಯಕ್ತಿಯ ಮನೋಧರ್ಮಕ್ಕೆ, ಆ ವ್ಯಕ್ತಿಯ ಅನುಗುಣವಾಗಿ ಬಿಟ್ಟರೆ ತುಂಬಾ ಒಳ್ಳೇದು ಅಂತ ಅನಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಸುನಿಲ್ ಅವರಿಗೆ ನನ್ನ ವಂದನೆಗಳು. ಮತ್ತೆ ಈ ವಾಕ್ಪಥ ನಡೆಯಬೇಕು ಅಂದ್ರೆ, ವಾಕ್ಪಥ ಅಥವಾ ವಾಕ್ಪಥದಂತ ಯಾವ್ದೇ ಒಂದು ಸಂಸ್ಥೆ ನಡೀಬೇಕಾದ್ರೆ ನಮಗೆ ಕೆಲವು ಅಗತ್ಯಗಳಿರುತ್ತೆ. ಒಂದು ಧನದ ಸಹಾಯ, ಒಂದು ಜನರ ಸಹಾಯ, ಈ ರೀತಿ ಬಹಳ ಒಂದು ಅದಕ್ಕೆ ಆದ ಬೇರೆ ಬೇರೆ ಒಂದು ಕೋನೆಗಳಿರುತ್ತದೆ. ಆದರೆ ನಾವು ಧನದ್ದು ನಮ್ಗೆ ಈಗ ಇನ್ನೂ ಅಷ್ಟೊಂದು ಅಗತ್ಯ ಅಂತ ಅನ್ನಿಸ್ತಾ ಇಲ್ಲ, ಯಾಕೆಂದ್ರೆ ಅಂತ ಅನಿವಾರ್ಯತೆ ನಮ್ಗೆ ಇನ್ನು ಹುಟ್ಟುಕೊಂಡಿಲ್ಲ. ಆದರೆ ಜನದ ಅನಿವಾರ್ಯತೆ, ಇಂಥ ದೊಡ್ಡ ಸಂಸ್ಥೆ ಬೆಳಗಬೇಕು ಅಂದ್ರೆ, ಬೆಳೀಬೇಕು ಅಂದ್ರೆ ಜನದ ಅನಿವಾರ್ಯತೆ ಒಂದು ಇದ್ದೇ ಇರುತ್ತೆ. ವಾಕ್ಪಥ ಹುಟ್ಟು ಹಾಕಿದಾಗ ಪ್ರಭುವರ ಉದ್ದೇಶ ಇದ್ದಿದ್ದು ಇದು ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಒಂದು ದೊಡ್ಡದಾಗಿ ಬೆಳೀಬೇಕು ಅಂತ. ಆ ದೃಷ್ಟಿಯಿಂದ ನೋಡಿದಾಗ ಅಂದ್ರೆ ನಾವು 9 ಹೆಜ್ಜೆನ ಯಶಸ್ವಿಯಾಗಿ ಇಟ್ಟಿದ್ದೀವಿ ಅನ್ನೋದು ಒಂದು ಸಂತೋಷ. ಆದರೂ ಇದು ನಮ್ಮ ಉದ್ದೇಶ ಇದ್ದಿದ್ದು ಇದರಲ್ಲಿ ಒಂದು ಚಿಕ್ಕ ಪುಟ್ಟವ್ರು ಅಂದ್ರೆ ಯಂಗ್ಸ್ಟರ್ ಈಗಿನ ಒಂದು ಜನರೇಷನ್ ಇದರಲ್ಲಿ ಬೆಳೆಸ್ಬೇಕು ಅನ್ನೋದೇ ನಮ್ಮ ಒಂದು ಅಗತ್ಯ ಇತ್ತು. ಆ ದೃಷ್ಟಿಯಲ್ಲಿ ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ಅಥವಾ ನಾವು ಯಾವ ರೀತಿ ಮುಂದುವರಿಬೋದು, ಇದಕ್ಕೆ ಯಾವ ರೀತಿ ಜನರನ್ನ ಆಕರ್ಷಿಸ್ಬೋದು ಅನ್ನೋದನ್ನ ಶ್ರೀ ರಘು ಅವರು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ತೇನೆ. ಹೇಗೆ ಅಂದ್ರೆ ಹಳೇದೊಂದು ಗಾದೆ ನೆನಪಿರುತ್ತೆ, ಕಲಿಯ ತನಕ ಕೋತಿ ವಿದ್ಯೆ, ಅಲ್ಲ ಕಲಿಯ ತನಕ ಬ್ರಹ್ಮ ಇದೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳಿ ಅಂತ. ಮತ್ತೆ ಇದು ಹಾಗೆ ನಾವೊಂದು ವಾಕ್ಪಥ ಅಂತ ಶುರು ಮಾಡಿದಾಗ ಮೊದಲನೇ ಹೆಜ್ಜೆ ಇಟ್ಟಾಗ ಯಾರಿಗೂ ಒಂದು ಇದರ ಪರಿಕಲ್ಪನೆ ಹೇಗೆ ನಡೆಸ್ಬೇಕು ಏನು ಅಂತ ಒಂದು ಐಡಿಯಾ ಆಯ್ತು ಅಷ್ಟೇ ತಲೆ. ಇದು ನಿಯಮಾವಳಿಗಳಿರ್ಬೇಕು, ಒಬ್ರು ನಿರ್ವಾಹಕರು ಇರಬೇಕು, ಒಬ್ರು ಸಮಯ ಪಾಲಕರು ಇರಬೇಕು. ಅದು ಎರಡನೇ ವಾಕ್ಪಥಕ್ಕೆ ಆದರೆ ಅದರ ಸ್ವರೂಪವನ್ನು ಪಡ್ಕೊಂತು. ಮೂರನೇ ವಾಕ್ಪಥಕ್ಕೆ ಬದಲಾವಣೆಗಳು ಬಂತು, 4 ಜನ ಹೊಸಬ್ರು ಸೇರಿಕೊಂಡ್ರು. ಹಾಗೆಯೇ 8ನೇ ವಾಕ್ಪಥಕ್ಕೆ ಸೃಷ್ಟಿಯವರು ನಮಗೊಂದು ಅವಕಾಶ ಕೊಟ್ಟರು. ಅದಾದಮೇಲೆ ನಾವು ಒಂದು ಉದ್ದೇಶಗಳು ಆಶಯಗಳು ಅಂತ ಮಾಡಿಕೊಂಡು ಆಶಯಗಳನ್ನಾಗಿ ಮಾಡಿ ಉದ್ದೇಶಗಳನ್ನು ಆಶಯಗಳನ್ನಾಗಿ ಮಾಡಿದ್ವಿ. ಎರಡು ಹೆಡ್ಡಿಂಗ್ಗಳು ಚೇಂಜ್ ಆಗಿದ್ದಾವೆ. ಹಾಗೆ ಈ ಆಶಯಗಳಲ್ಲಿ ನಮ್ಮಲ್ಲಿ ಇರೋವಂಥದ್ದು ಆಲ್ರೆಡಿ ನಾವು ಬರ್ಕೊಂಡಿದ್ದೀವಿ. ಏನಂದರೆ ಮುಂದೆ ಪುಸ್ತಕ ಪ್ರಕಟಣೆ ಆಗಿರ್ಬೋದು ಅಥವಾ ನಮ್ಮ ಏನೇ ಹೇಳ್ತೀರಿ ಕಿರಿಯರಲ್ಲಿ ಒಂದು ಭಾಷಣ ಕಳೆಯನ್ನು ಬೆಳೆಸುವಂಥದ್ದು. ಮತ್ತೆ ನಮ್ಮ ಮುಖ್ಯವಾಗಿ ನನ್ನನ್ನು ಕಾಡೋದು ಏನಂದ್ರೆ, ಯಾವುದೇ ನಾವು ಇಲ್ಲಿ ಸೃಷ್ಟಿಸಿಕೊಂಡಂತ ಒಂದು ಸವಲತ್ತುಗಳು ಅದು ನಮ್ಮ ಹಳ್ಳಿಗಾಡಿಗೆ ನಾವು ಅದನ್ನ ವಿಸ್ತರಿಸ್ಬೇಕು. ನಮ್ಮ ಹಳ್ಳಿಗಾಡಿಗೆ ವಿಸ್ತರಿಸಿದಾಗಲೇ ಅದರದ ಒಂದು ಸಾರ್ಥಕತೆ ಆಗೋದು ಅಂತ ಹೇಳಿ
ಯಾಕಂದ್ರೆ ಎಟಕೋಲಾರದಂತ ಕೆಲವೊಂದು ಸವಲತ್ತುಗಳು ನಮ್ಮ ಹಳ್ಳಿಗಾಡಿಗರಿಗೆ ಇವತ್ತು ಎಟಕೋದಿಲ್ಲ ಆಯ್ತಾಯ್ತಾ ನಮ್ಮ ಇಲ್ಲಿ ಎಲ್ಲರಿಗೂ ನಮ್ಮಲ್ಲಿ ಈಗ ಆಂಡ್ರಾಯ್ಡ್ ಫೋನ್ಗಳಿದೆ ಮೊಬೈಲ್ಗಳಿದೆ ಏನ್ ಬೇಕಾದ್ರೂ ಎಲ್ಲ ಇಲ್ಲಿ ಚಿಕ್ಕಿ ಹೊಡೆಯೋದ್ರಲ್ಲಿ ಸಿಗುತ್ತೆ ಆದ್ರೆ ನಾವು ಏನೇನೇ ಅಲ್ಲಿ ಸೃಷ್ಟಿಸಿಕೊಂಡಂತ ಸವಲತ್ತುಗಳಾಗ್ಬೋದು ವಿದ್ಯಾ ನಮ್ಮ ಜ್ಞಾನಾರ್ಜನೆಗೆ ಬಳಸ್ಕೊಂಡಂತ ಆಗ್ಬೋದು ಅಥವಾ ನಮ್ಮ ಸ್ವಯಂ ಇದಕ್ಕೆ ಬಳಸ್ಕೊಂಡಂತ ಯಾವುದೇ ಒಂದು ಆಸಕ್ತಿಗಳು ಅದನ್ನ ಹಳ್ಳಿಗಾಡಿಗೆ ಒಯ್ಬೇಕು ಹಳ್ಳಿಗಾಡಿಗೆ ಒಯ್ದು ಅಲ್ಲಿ ಯಾವ ಜನರಿಗೆ ಅದರ ಕೊರತೆ ಇರುತ್ತೆ ಇಲ್ಲಿ ಬೇಕಾದಷ್ಟು ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳು ನಡೀತದೆ ದುಡ್ಡು ಹುಡುಗರು ದುಡ್ಡು ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಸೇರ್ಕೋತಾರೆ ನಡೆಯೋದೇ ಹಾಗೆ ಬಟ್ಟೆ ಹಾಕೋದೇ ಹಾಗೆ ಎಲ್ಲ ಕಲ್ತ್ಕೋತಾರೆ ಇದನ್ನ ನಾವು ನಮ್ಮ ಹಳ್ಳಿಗಾಡಿನ ಜನರಿಗೆ ಆ ಹಳ್ಳಿಯ ಜನರಿಗೆ ಬೆಳೆಸೋಣ ತಲುಪಿಸೋಣ ಅವಾಗ ಎಲ್ಲೋ ಒಂದು ಕಡೆ ವಾಕ್ಪಥದ ಒಂದು ಸಾರ್ಥಕತೆ ಅನುಭವವನ್ನು ನಾವೆಲ್ಲ ಪಡಿಬೋದು ಅಂತ ನನ್ನ ಅನಿಸಿಕೆ ಧನ್ಯವಾದ ರಘುವವರಿಗೆ ವಂದನೆಗಳು ಇದನ್ನು ಆಶುಭಾಷಣ ನಡೆಸ್ಬೇಕಾದ್ರೆ ಬೇರೆ ಬೇರೆ ಯಾವ್ದಾರ ಒಂದು ವಿಷಯಗಳನ್ನ ಆರಿಸ್ಕೊಳ್ಳೋಣ ಅಂತ ಮೊದಲು ಅನ್ಕೊಂಡೆ ಆದರೆ ಈ ನಮ್ಮ ವಾಕ್ಪಥಕ್ಕೆ ಸಂಬಂಧಪಟ್ಟ ವಿಷಯನೇ ಆದರೆ ಅದನ್ನು ನಮಗೆ ಸ್ವಲ್ಪ ಉಪಯೋಗನೂ ಆಗುತ್ತೆ ಯಾಕೆಂದ್ರೆ ಸುಮ್ಮನೆ ಕೇಳ್ಬಿಟ್ಟು ಬಿಟ್ಬಿಡೋವಂಥದ್ದಲ್ಲ ಇದು ನಮ್ಮ ಮನಸ್ಸಿನಲ್ಲೇನಿತ್ತು ನಮ್ಮ ಮುಂದಿನ ಹೆಜ್ಜೆಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಕ್ಪಥಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಆಶುಭಾಷಣಕ್ಕೆ ಸಹಿತ ಆರಿಸ್ಕೊಂಡೆ ಈ ರೀತಿ ಒಂಬತ್ತನೇ ವಾಕ್ಪಥದಲ್ಲಿ ನನಗೆ ಈ ವಾಕ್ಪಥದ ಆಶುಭಾಷಣ ನಿರ್ವಹಣೆಯನ್ನು ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಕೃತಜ್ಞತೆ ಸಲ್ಲಿಸ್ತಾ ಈ ಇದನ್ನು ಮಾತಾಡೋಣ ಆಶುಭಾಷಣದ ವಿಷಯನ ಮುಗಿಸ್ತಾ ಆಶುಭಾಷಣದಲ್ಲಿ ವಾಕ್ಪಥಕ್ಕೆ ಸಂಬಂಧಪಟ್ಟಂತೆ ವೈವಿಧ್ಯಮದ ಮಯವಾದಂತಹ ವಿಚಾರಗಳನ್ನು ಸೃಷ್ಟಿ ಮಾಡಿ ಮಾತುಗಳನ್ನು ಹೇಳ್ತಕ್ಕಂತಹ ಭಾಷಣಕಾರರಿಗೆ ಪಂತಾಹ್ವಾನವನ್ನು ನೀಡಿ ಉತ್ತಮ ವಿಚಾರವನ್ನು ಹೊರಗೆ ತೆಗೆದಿದ್ದಾರೆ ಆಶುಭಾಷಣದ ಭಾಗದಲ್ಲಿ ಶ್ರೀಯುತ ಪಾರ್ಥ ಸಾರ್ಥಿಯವರು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳೊಂದಿಗೆ ಧನ್ಯವಾದ. ಮತ್ತೆ ಇನ್ನು ಇವತ್ತಿನ ವಾಕ್ಪಥ ಕಾರ್ಯಕ್ರಮಕ್ಕೆ ನಮಗೆ ಎರಡು ವಸಂತಗಳ ಪರಿಚಯ ಕೂಡ ಆಗ್ತಾ ಇದೆ. ಮೊದಲನೆಯವರು ಶ್ರೀಯುತ ಸಚೇತನಾರವರು. ಸಚೇತನ್ ಭಟ್ ಮತ್ತೆ ಈಗಾಗಲೇ ನಮಗೆ ಪರಿಚಯ ಆಗಿರ್ತಕ್ಕಂತಹ ಸೃಷ್ಟಿ ವೆಂಚರ್ ಕಡೆಯಿಂದ ಶ್ರೀಮತಿ ಪದ್ಮಶ್ರೀಮೂರ್ತಿ ಅವರು ಅವರಿಗೂ ಕೂಡ ನಾನು ಬಯಸ್ತಾ ಇದ್ದೇನೆ. ಈಗ ನಾವು ವಿಚಾರಗಳನ್ನೆಲ್ಲ ಮಂಡಿಸಿದ್ದೇವೆ, ವಿಮರ್ಶನೆಗಳನ್ನೆಲ್ಲ ಮಾಡಿದ್ದೇವೆ, ಆಶುಭಾಷಣ ಕೂಡ ನಡೆದಿದೆ. ಆದರೆ ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಮಯವನ್ನು ಬಳಸ್ಕೊಂಡಿದ್ದೇವೆ, ಸಮಯದ ಚೌಕಟ್ಟಿನಲ್ಲಿ ಇದ್ದೇವಾ ಇಲ್ಲವಾ, ಇದರ ಒಂದು ಪೂರ್ವಾಪರ ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ ಶ್ರೀಯುತ ಜಯಂತ್ ರಾಮಾಚಾರ್ಯ. ದಯಮಾಡಿ ವೇದಿಕೆಗೆ ಬರಬೇಕು.